Hey guys, this is Deepak here. I welcome you all to Indian Kannadiga YouTube channel to learn English using Kannada today. I have made various playlists. You can check the playlist on my channel section. Bani niyo playlist kala check madre nimge gothagutte illi learn Kannada using ella bere bere bhashana balaskondu bere bhashagalige related iruvantadu ella playlist galidave. So adana balaskondu neevu kaliyuvanta prayatnavana maadabodu. ಇಲ್ಲಿ ಇದು ಬಂದ್ಬಿಟ್ಟು ಇನ್ಕ್ರೆಡಿಬಲ್ ಕರ್ನಾಟಕ ವೀಲಾಗ್ ಮಾಡಿದ್ದೀನಿ. ಸೊ ಪ್ಲೇಸ್ಗಳನ್ನ ವಿಸಿಟ್ ಮಾಡಿರೋದು ವೀಲಾಗ್ಗಳಿದೆ, ಇದನ್ನು ಕೂಡ ಚೆಕ್ ಮಾಡ್ಕೊಬೋದು. ನೀವು ಲರ್ನ್ ಹಿಂದಿ ಯೂಸಿಂಗ್ ಕನ್ನಡ ಕೂಡ, ಹಿಂದಿಯನ್ನು ಬಳಸಿ ನೀವು ಕನ್ನಡ ಕಲಿಯುವಂಥದ್ದು ಅಥವಾ ಕನ್ನಡವನ್ನು ಬಳಸಿ ಹಿಂದಿ ಕಲಿಯುವಂಥದ್ದು ಸೀರೀಸ್ಗಳಿದ್ದಾವೆ. ಎಲ್ಲ ಸೀರೀಸ್ನೂ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಅಗತ್ಯ ಇದೆಯೋ ಅದನ್ನು ಕಲ್ತ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡಿ. ಬನ್ನಿ, ನಾವು ಇವತ್ತು ಇಂಗ್ಲೀಷನ್ನು ಕಲಿಯುವಂಥ ಪ್ರಯತ್ನ ಮಾಡೋಣ ಕನ್ನಡವನ್ನು ಬಳಸಿ. ಸೊ ನಾನು ಇವಾಗ ಇಲ್ಲಿ ಮಾತಾಡೋ ಸಂಭಾಷಣೆಗೆ ಏನೊಂದು ಬೇಕಾಗುತ್ತೋ ಅಂಥದನ್ನು ಎಕ್ಸಾಂಪಲ್ಗಳನ್ನು ತೊಗೊಂಡು ಮಾಡ್ತಾ ಇದ್ದೀನಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸ್ ಅಂತ. ಸೊ ವೆಲ್ಕಮ್ ಯು ಆಲ್ ಅಗೇನ್ ವಾನ್ಸ್ ಟು ಇಂಡಿಯನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಕೀಪ್ ಲರ್ನಿಂಗ್, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಡು ನಾಟ್ ಫಾರ್ಗೆಟ್ ಟು ಡ್ರಾಪ್ ಯುವರ್ ಕಮೆಂಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್, ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ವೈ ಗನ್ ನಾಟ್ ಲುಕ್ ಫಸ್ಟ್ ಟೆನ್ಸ್ ಫಸ್ಟ್. ಓಕೆ, ಐ ಕುಕ್ಡ್ ಯೆಸ್ಟರ್ಡೇ. ಐ, ನಾನು ಕುಕ್ಡ್, ಅಡುಗೆ ಮಾಡಿದ್ದೆ ಯೆಸ್ಟರ್ಡೇ, ನಿನ್ನೆ. ಸೊ ಐ ಕುಕ್ಡ್ ಯೆಸ್ಟರ್ಡೇ, ನಾನು ನಿನ್ನೆ ಅಡುಗೆ ಮಾಡಿದ್ದೆ. ನಾನು ಐ ಕುಕ್ಡ್ ಅಡುಗೆ ಮಾಡಿದ್ದೆ ಯೆಸ್ಟರ್ಡೇ, ನಿನ್ನೆ. ಐ ಕುಕ್ಡ್ ಯೆಸ್ಟರ್ಡೇ, ನಾನು ನಿನ್ನೆ ಅಡುಗೆ ಮಾಡಿದೆ. ನಮ್ಮ ಬಗ್ಗೆ ಹೇಳ್ಕೊಬೇಕಾದ್ರೆ, ಸೊ ಸೆಕೆಂಡ್ ಪರ್ಸನ್ ಇವಾಗ ಬಂದು ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು ಬರುತ್ತೆ. ಯು ಕುಕ್ಡ್ ಡೇ ಬಿಫೋರ್ ಯೆಸ್ಟರ್ಡೇ, ನೀನು ಯು ಕುಕ್ಡ್ ಅಡುಗೆ ಮಾಡಿದ್ದೆ ಡೇ ಬಿಫೋರ್ ಯೆಸ್ಟರ್ಡೇ, ಮೊನ್ನೆ. ಡೇ ಬಿಫೋರ್ ಯೆಸ್ಟರ್ಡೇ, ಮೊನ್ನೆ. ಯು ಕುಕ್ಡ್, ನೀನು ಅಡುಗೆ ಮಾಡಿದ್ದೆ ಡೇ ಬಿಫೋರ್ ಯೆಸ್ಟರ್ಡೇ, ಮೊನ್ನೆ. ಹೀ ಕುಕ್ಡ್ ಅ ವೀಕ್ ಅಗೋ, ಹೀ ಅವನು ಥರ್ಡ್ ಪರ್ಸನ್ ಬರುತ್ತೆ. ಕುಕ್ಡ್ ಅಡುಗೆ ಮಾಡಿದ್ದ ಅ ವೀಕ್ ಅಗೋ, ಒಂದು ವಾರದ ಹಿಂದೆ. ಹೀ ಕುಕ್ಡ್, ಅವನು ಅಡುಗೆ ಮಾಡಿದ್ದ ಅ ವೀಕ್ ಅಗೋ, ಒಂದು ವಾರದ ಹಿಂದೆ. ಅ ವೀಕ್ ಅಗೋ. ಓಕೆ, ಅ ಇವಾಗ ನಿಮಗೆ ಒಂದು ಅಗೆ ಮತ್ತು ದಗೆ ಡಿಫ್ರೆನ್ಸ್ ಏನು ಅಂತ ಅಂದರೆ, ಇಟ್ಸ್ ಅ ಸ್ಟೇಟ್. ಅ ಸ್ಟೇಟ್ ಅಂದರೆ ಕರ್ನಾಟಕ, ಇಂಡಿಯಾದಲ್ಲಿ ಯಾವುದೇ ಒಂದು ರಾಜ್ಯ ಆಗಿರ್ಬೋದು. ದ ಸ್ಟೇಟ್ ಅಂದರೆ ಅದೇ ಪರ್ಟಿಕ್ಯುಲರ್ ರಾಜ್ಯ. ಸೊ ದ ಸ್ಟೇಟ್ ಅಂದರೆ ದ ಸ್ಟೇಟ್ ಕರ್ನಾಟಕ, ದ ಸ್ಟೇಟ್ ಕರ್ನಾಟಕ. ದ ಸ್ಟೇಟ್ ಅಂದರೆ ಅದು ಪರ್ಟಿಕ್ಯುಲರ್ ಆಗಿ ಒಂದು ದ ಅಂತ ಯೂಸ್ ಮಾಡ್ತಾರೆ. ಅ ಅಂದರೆ ಯಾವುದೋ ಆಗಿರ್ಬೋದು, ನಮ್ಮ ಸ್ಟೇಟ್ ಇಂಡಿಯಾದಲ್ಲಿರುವಂಥ ರಾಜ್ಯಗಳು ಯಾವುದೋ ಆಗಿರ್ಬೋದು. ದ ಸ್ಟೇಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಮಾಡುವಂಥದ್ದು. ಹೀ ಕುಕ್ಡ್ ವೀಕ್ ಅಗೋ. ಓಕೆ, ಅಂದರೆ ಯಾವಾಗೆ ಅದಾಗೆ ಡಿಫ್ರೆನ್ಸ್ ಹೇಳಿದಷ್ಟೇ. ಓಕೆ, ಹೀ ಕುಕ್ಡ್ ವೀಕ್ ಅಗೋ, ಅವನು ಒಂದು ವಾರದ ಹಿಂದೆ ಅಡುಗೆ ಮಾಡಿದ್ದ. ಹೀ ಅವನು ಕುಕ್ಡ್ ಅಡುಗೆ ಮಾಡಿದ್ದ ವೀಕ್ ಅಗೋ, ಒಂದು ವಾರದ ಹಿಂದೆ. ಶೀ ಕುಕ್ಡ್ ಮಂತ್ ಬಿಫೋರ್, ಶೀ ಅವಳು ಕುಕ್ಡ್ ಅಡುಗೆ ಮಾಡಿದ್ಲು ಅ ಮಂತ್ ಬಿಫೋರ್. ಅ ಮಂತ್ ಅಗೋ ಅಂತ ಮಾಡ್ಬೋದು, ಅ ಮಂತ್ ಬಿಫೋರ್ ಅಂತ. ಆ ಮಂತ್ ಅಂದರೆ ತಿಂಗಳು, ಬಿಫೋರ್ ಮೊದಲು. ಶೀ ಕುಕ್ಡ್ ಮಂತ್ ಬಿಫೋರ್, ಅವಳು ಒಂದು ತಿಂಗಳು ಮೊದಲು ಅಡುಗೆ ಮಾಡಿದ್ಲು. ಇಟ್ ವಾಸ್ ದೇರ್ ಲಾಸ್ಟ್ ಇಯರ್, ಸಮಥಿಂಗ್ ವಾಸ್ ದೇರ್ ಬಟ್ ಇಟ್ ಈಸ್ ನಾಟ್ ಹಿಯರ್ ನೌ. ಇಟ್ ವಾಸ್ ಲೇಯರ್ ಲಾಸ್ಟ್ ಇಯರ್ ಅಂದರೆ ಈಗ ಅಲ್ಲಿ ಆ ವಸ್ತು ಇಲ್ಲ, ಆ ವಸ್ತು ಲಾಸ್ಟ್ ಇಯರ್, ಹಿಂದಿನ ವರ್ಷ ಅಲ್ಲಿತ್ತು. ಅದು ಇಟ್ ವಾಸ್ ದೇರ್, ಅಲ್ಲಿತ್ತು ಲಾಸ್ಟ್ ಇಯರ್, ಹಿಂದಿನ ವರ್ಷ. ದೇ ವರ್ ಕುಕ್ಕಿಂಗ್ ದ್ಯಾಟ್ ಡೇ, ದೇ ವ್ಯಾರ್ ಕುಕ್ಕಿಂಗ್ ದ್ಯಾಟ್ ಡೇ, ದೇ ಅವರು ದ್ಯಾಟ್ ಡೇ, ಆ ದಿನ ವ್ಯಾರ್ ಕುಕ್ಕಿಂಗ್, ಅಡುಗೆ ಮಾಡ್ತಿದ್ರು. ದೇ ವ್ಯಾರ್ ಕುಕ್ಕಿಂಗ್ ದ್ಯಾಟ್ ಡೇ, ಆ ದಿನ ಅವರು ಅಡುಗೆ ಮಾಡ್ತಿದ್ರು. ಐ ಕುಕ್ಡ್ ಯೆಸ್ಟರ್ಡೇ, ಯು ಕುಕ್ ಡೇ ಬಿಫೋರ್ ಯೆಸ್ಟರ್ಡೇ, ಹೀ ಕುಕ್ಡ್ ಅ ವೀಕ್ ಅಗೋ, ಶೀ ಕುಕ್ಡ್ ಅ ಮಂತ್ ಬಿಫೋರ್, ಇಟ್ ವಾಸ್ ದೇರ್ ಲಾಸ್ಟ್ ಇಯರ್, ದೇ ವ್ಯಾರ್ ಕುಕ್ಕಿಂಗ್ ದ್ಯಾಟ್ ಡೇ. ಸೊ ಇದು ಬಂದು ಪಾಸ್ಟ್ ಟೆನ್ಸ್, ಭೂತಕಾಲ. ಭೂತಕಾಲದಲ್ಲಿ ಹೆಂಗಾಗುತ್ತೆ? ಸೊ ಇವಾಗ ನಾವು ಪ್ರೆಸೆಂಟ್ ಟೆನ್ಸ್ನ ನೋಡೋಣ. ಐ ಆಮ್ ಕುಕ್ಕಿಂಗ್ ನೌ ಅಂದರೆ ನೀವು ಇವಾಗ ಮಾಡ್ತಾ ಇದ್ದೀರಾ ಅಡುಗೆನ. ಐ ಆಮ್ ಕುಕ್ಕಿಂಗ್ ನೌ, ನಾನು ಈಗ ಅಡುಗೆ ಮಾಡ್ತಿದ್ದೇನೆ. ಸೊ ನಾನು ಇವಾಗ ಟ್ರೈ ಮಾಡ್ತಿರೋದು ಎಲ್ಲ ಸೆಂಟೆನ್ಸ್ಗಳೆಲ್ಲ ಎಕ್ಸಾಂಪಲ್ಗಳು ಒಂದು ಕನ್ವರ್ಸೇಷನ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ. ಗ್ರಾಮ್ಯಾಟಿಕಲ್ಲಿ ಮಿಸ್ಟೇಕ್ಸ್ ಇರ್ಬೋದು, ಐ ಆಮ್ ರಿಯಲಿ ಸಾರಿ ಫಾರ್ ದಟ್, ಇರ್ಬೋದು. ಐ ಹೋಪ್ ದೇರ್ ವಿಲ್ ನಾಟ್ ಬಿ ಎನಿ ಮಿಸ್ಟೇಕ್ಸ್ ಗ್ರಾಮ್ಯಾಟಿಕಲ್ಲಿ, ಇದ್ರೂ ಇರ್ಬೋದು, ಪ್ಲೀಸ್ ಫಾರ್ಗಿವ್ ಮೀ. ಅದಿದ್ರೆ ನಾನು ಅಡುಗೆ ಮಾಡ್ತಿದ್ದೇನೆ. ಐ ಆಮ್ ಕುಕ್ಕಿಂಗ್ ನೌ, ನಾನು ಈಗ ಅಡುಗೆ ಮಾಡ್ತಿದ್ದೇನೆ. ಈಗ ನೌ ಕುಕ್ಕಿಂಗ್, ಅಡುಗೆ ಮಾಡ್ತಿದ್ದೇನೆ. ಐ ಆಮ್, ನಾನು. ಐ ಆಮ್ ಕುಕ್ಕಿಂಗ್ ನೌ, ನಾನು ಈಗ ಅಡುಗೆ ಮಾಡುತ್ತಿದ್ದೇನೆ. ಯು ಆರ್ ಕುಕ್ಕಿಂಗ್ ಮೀಟ್, ಸೆಕೆಂಡ್ ಪರ್ಸನ್. ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯ, ನೀನು. ಯು ಆರ್, ಯು ಕುಕ್ಕಿಂಗ್, ಆರ್ ಕುಕ್ಕಿಂಗ್ ಬೇಯಿಸುತ್ತಿದ್ದೀಯ ಮೀಟ್, ಮಾಂಸವನ್ನು. ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯ. ಯು ಆರ್ ಕುಕ್ಕಿಂಗ್ ಮೀಟ್. ಸೊ ಥರ್ಡ್ ಪರ್ಸನ್, ಶೀ ಈಸ್ ಕುಕ್ಕಿಂಗ್ ವೆಜಿಟೇಬಲ್ಸ್. ಶೀ ಈಸ್, ಅವಳು ಈಸ್ ಕುಕ್ಕಿಂಗ್, ಬೇಯಿಸುತ್ತಿದ್ದಾಳೆ ವೆಜಿಟೇಬಲ್ಸ್, ತರಕಾರಿಯನ್ನು, ತರಕಾರಿಗಳನ್ನು.
ಶೀ ಈಸ್ ಕುಕ್ಕಿಂಗ್ ವೆಜಿಟೇಬಲ್ಸ್, ಅವಳು ತರಕಾರಿಗಳನ್ನು ಬೇಯಿಸುತ್ತಿದ್ದಾಳೆ. ಹೀ ಈಸ್ ಕುಕ್ಕಿಂಗ್ ರೈಸ್, ಹೀ ಈಸ್ ಅವನು ಈಸ್ ಕುಕ್ಕಿಂಗ್ ಈಸ್ ಬೇಯ್ಸ್ ಕುಕ್ಕಿಂಗ್ ಬೇಯಿಸುತ್ತಿದ್ದಾನೆ ಅಕ್ಕಿಯನ್ನು, ರೈಸ್. ಹೀ ಈಸ್ ಕುಕ್ಕಿಂಗ್ ರೈಸ್, ಅವನು ಅಕ್ಕಿಯನ್ನು ಬೇಯಿಸುತ್ತಿದ್ದಾನೆ, ಅವನು ಅಕ್ಕಿಯನ್ನು ಬೇಯಿಸುತ್ತಿದ್ದಾನೆ. ಹೀ ಈಸ್ ಕುಕ್ಕಿಂಗ್ ರೈಸ್. ಇಟ್ ಈಸ್ ಹಿಯರ್ ನೌ, ಅದು ಈಗ ಇಲ್ಲಿದೆ. ಇಟ್ ಈಸ್ ಹಿಯರ್ ನೌ, ಅದು ಇಟ್ ಈಸ್ ಈಗ ಇಲ್ಲಿದೆ. ಈಸ್ ಹಿಯರ್ ಇಲ್ಲಿದೆ, ಈಸ್ ಹಿಯರ್ ನೌ ಈಗ. ಇಟ್ ಈಸ್ ಹಿಯರ್ ನೌ, ಅದು ಈಗ ಇಲ್ಲಿದೆ. ದೇ ಆರ್ ಕುಕ್ಕಿಂಗ್ ಫಾರ್ ಮಾಸ್, ಅವರು ಜನರಿಗಾಗಿ ಅಡುಗೆ ಮಾಡ್ತಿದ್ದಾರೆ. ತುಂಬ ಒಳ್ಳೆಯ ಜನ, ಎಲ್ಲರಿಗೋಸ್ಕರ ಅಡುಗೆ ಮಾಡ್ತಿದ್ದಾರೆ. ದೇ ಆರ್ ಕುಕ್ಕಿಂಗ್ ಫಾರ್ ಮಾಸ್, ಅವರು ಜನರಿಗಾಗಿ ಅಡುಗೆ ಮಾಡುತ್ತಿದ್ದಾರೆ. ಸೊ ಇದು ಪ್ರೆಸೆಂಟ್ ಟೆನ್ಸ್. ಏನಾಗುತ್ತೆ ಅಲ್ಲಿ, ಐ ಆಮ್ ಕುಕ್ಕಿಂಗ್ ನೌ, ಯು ಆರ್ ಕುಕ್ಕಿಂಗ್ ಮೀಟ್, ಶೀ ಈಸ್ ಕುಕ್ಕಿಂಗ್ ವೆಜಿಟೇಬಲ್ಸ್, ಹೀ ಈಸ್ ಕುಕ್ಕಿಂಗ್ ರೈಸ್, ಇಟ್ ಈಸ್ ಹಿಯರ್ ನೌ, ದೇ ಆರ್ ಕುಕ್ಕಿಂಗ್ ಫಾರ್ ಮಾಸ್. ಇದು ಬಂದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಸೊ ಭವಿಷ್ಯತ್ ಕಾಲ ನೋಡೋಣ ಈಗ, ಫ್ಯೂಚರ್ ಟೆನ್ಸ್. ಐ ವಿಲ್ ಕುಕ್ ನೆಕ್ಸ್ಟ್ ಮಂತ್. ಐ ವಿಲ್ ಮತ್ತು ಶಲ್ಗೆ ಎರಡು ಡಿಫ್ರೆನ್ಸ್ನ ಹೇಳ್ತೀನಿ ನಿಮಗೆ. ವಿಲ್ ಅಂದರೆ ಡೆಫಿನೆಟಾಗಿ ಮಾಡೇ ಮಾಡ್ತೀರಾ, ಶಲ್ ಅಂದರೆ ಮಾಡಬಹುದು, ಯೋಚನೆ ಮಾಡ್ತೀನಿ. ಓಕೆ, ಐ ವಿಲ್ ಕುಕ್ ನೆಕ್ಸ್ಟ್ ಮಂತ್, ನಾನು ಮುಂದಿನ ತಿಂಗಳ ಅಡುಗೆ ಮಾಡ್ತೀನಿ ಅಂದರೆ ಪಕ್ಕ ಮಾಡ್ತೀನಿ ಅಂತ. ನಾನು ಐ ವಿಲ್ ಕುಕ್ ಅಡುಗೆ ಮಾಡ್ತೇನೆ ಮುಂದಿನ ತಿಂಗಳ, ನೆಕ್ಸ್ಟ್ ಮಂತ್. ಐ ವಿಲ್ ಕುಕ್ ನೆಕ್ಸ್ಟ್ ಮಂತ್, ನಾನು ಮುಂದಿನ ತಿಂಗಳ ಅಡುಗೆ ಮಾಡುತ್ತೇನೆ. ಯು ವಿಲ್ ಕುಕ್ ಟುಮಾರೋ ವಿತೌಟ್ ಫೇಲ್, ಯು ವಿಲ್ ಕುಕ್ ಟುಮಾರೋ, ನೀನು ನಾಳೆ, ನೀನು ನಾಳೆ ಟುಮಾರೋ ತಪ್ಪದೆ ಅಡುಗೆ ಮಾಡ್ತೀಯ, ವಿತೌಟ್ ಫೇಲ್ ತಪ್ಪದೆ ಕುಕ್ ಅಡುಗೆ ಮಾಡುತ್ತೀಯ. ವಿಲ್ ಕುಕ್, ಯು ವಿಲ್ ಕುಕ್ ಟುಮಾರೋ ವಿತೌಟ್ ಫೇಲ್. ಓಕೆ, ನೀನು ನಾಳೆ ತಪ್ಪದೆ ಅಡುಗೆ ಮಾಡುತ್ತೀಯ. ಸೆಕೆಂಡ್ ಪರ್ಸನ್ ಆಯಿತು. ಥರ್ಡ್ ಪರ್ಸನ್ ನೋಡೋಣ. ಶಿ ವಿಲ್ ಕುಕ್ ಬಿರಿಯಾನಿ ಫಾರ್ ಗೆಸ್ಟ್ಸ್, ಅವಳು ಅತಿಥಿಗಳ, ಶಿ ಅವಳು ಬಿರಿಯಾನಿಯನ್ನು ಮಾಡ್ತಾಳೆ. ವಿಲ್ ಕುಕ್ ಬಿರಿಯಾನಿ, ವಿಲ್ ಕುಕ್ ಅಂದರೆ ಡೆಫಿನೆಟಾಗಿ ಅಡುಗೆ ಮಾಡ್ತಾಳೆ. ಬಿರಿಯಾನಿ ಫಾರ್ ಗೆಸ್ಟ್ಸ್, ಅತಿಥಿಗಳಿಗಾಗಿ. ಶಿ ವಿಲ್ ಕುಕ್ ಬಿರಿಯಾನಿ ಫಾರ್ ಗೆಸ್ಟ್ಸ್, ಶಿ ವಿಲ್ ಕುಕ್ ಬಿರಿಯಾನಿ ಫಾರ್ ಗೆಸ್ಟ್ಸ್, ಅವಳು ಅತಿಥಿಗಳಿಗಾಗಿ ಬಿರಿಯಾನಿಯನ್ನು ಮಾಡುತ್ತಾಳೆ. ಹಿ ವಿಲ್ ಪ್ರಿಪೇರ್ ಕಬಾಬ್, ಅವನು ಕಬಾಬ್ ತಯಾರು ಮಾಡುತ್ತಾನೆ. ಹೀ ವಿಲ್, ಅವನು ವಿಲ್ ಪ್ರಿಪೇರ್ ತಯಾರು ಮಾಡುತ್ತಾನೆ ಕಬಾಬ್. ಹೀ ವಿಲ್ ಪ್ರಿಪೇರ್ ಕಬಾಬ್, ಅವನು ಕಬಾಬ್ ತಯಾರು ಮಾಡುತ್ತಾನೆ. ಇಟ್ ವಿಲ್ ಬಿ ಹಿಯರ್ ನೆಕ್ಸ್ಟ್ ಇಯರ್, ಅದು ಮುಂದಿನ ವರ್ಷ ಇಲ್ಲಿರುತ್ತದೆ. ಇಟ್ ಅದು ಮುಂದಿನ ವರ್ಷ, ನೆಕ್ಸ್ಟ್ ಇಯರ್ ಇಲ್ಲಿರುತ್ತದೆ. ವಿಲ್ ಬಿ ಹಿಯರ್, ವಿಲ್ ಬಿ ಹಿಯರ್ ಇಲ್ಲಿರುತ್ತದೆ, ಅದು ಮುಂದಿನ ವರ್ಷ ಇಲ್ಲಿರುತ್ತದೆ. ಇಟ್ ವಿಲ್ ಬಿ ಹಿಯರ್ ನೆಕ್ಸ್ಟ್ ಇಯರ್. ದೆ ವಿಲ್ ಕುಕ್ ಡಿಲಿಷಿಯಸ್ ಫುಡ್, ದೆ ವಿಲ್ ಕುಕ್ ಡಿಲಿಷಿಯಸ್ ಫುಡ್, ಅವರು ರುಚಿಕರ ಅಡುಗೆ ಮಾಡುತ್ತಾರೆ, ಅವರು ರುಚಿಕರ ಅಡುಗೆ ಮಾಡುತ್ತಾರೆ. ಓಕೆ, ನನಗೊಂದು ಕಾಲ್ ಬರ್ತಿದೆ, ಲೆಟ್ ಮೀ ಟೇಕ್ ದಟ್ ಕಾಲ್. ಹೇಳಿ ನವಿ, ಒಂದು ನಿಮಿಷ ಕಡೆಗೆ ಮಾಡ್ತೀನಿ ಇರೋ ಒಂದು ಸ್ವಲ್ಪ, ಹಾಂ ಆಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ನಾನು ಒಂದು 5 ನಿಮಿಷ. ಓಕೆ ಓಕೆ, ನನ್ನ ಫ್ರೆಂಡ್ ಅದು ಕಾಲ್ ಮಾಡಿದ್ದು. ಫ್ರೆಂಡ್ಸ್ಗಳ ಜೊತೆ ಮಾತಾಡಬೇಕಾದ್ರೆ ನಾರ್ಮಲಾಗಿ ಮಾತಾಡೋದಿಲ್ಲ, ಬೇರೆ ವರ್ಡ್ ಇತ್ತು ಅವನಿಗೆ, ಬಟ್ ಅವನಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ನವೀನ್ ಅಂತಿದ್ದೀನಿ, ಅವನಿಗೆ ಬೇರೆ ವರ್ಡ್ ಇದೆ, ಬಟ್ ಬಿಡಿ ಅದನ್ನು ಹೇಳೋಕೆ ಹೋಗಲ್ಲ ಇಲ್ಲ ನಾನು. ಓಕೆ, ಸೊ ಬನ್ನಿ ಇನ್ನೊಂದು ಸಲ ಗ್ಲಾನ್ಸ್ ಮಾಡ್ಕೊಬೋಣ ನಾವು. ಐ ಕುಕ್ ಯೆಸ್ಟರ್ಡೇ, ನಾನು ನಿನ್ನೆ ಅಡುಗೆ ಮಾಡಿದ್ದೆ, ಇದು ಪ್ರೆಸೆಂಟ್ ಪಾಸ್ಟ್ ಟೆನ್ಸ್. ಯು ಕುಕ್ ಡೇ ಬಿಫೋರ್ ಯೆಸ್ಟರ್ಡೇ, ನೀನು ಮೊನ್ನೆ ಅಡುಗೆ ಮಾಡಿದ್ದೆ. ಹೀ ಕುಕ್ಡ್ ಅ ವೀಕ್ ಅಗೋ, ಅವನು ಒಂದು ವಾರದ ಹಿಂದೆ ಅಡುಗೆ ಮಾಡಿದ್ದ. ಶೀ ಕುಕ್ಡ್ ಅ ಮಂತ್ ಬಿಫೋರ್, ಅವಳು ಒಂದು ತಿಂಗಳು ಮೊದಲು ಅಡುಗೆ ಮಾಡಿದ್ಲು. ಇಟ್ ವಾಸ್ ದೇರ್ ಲಾಸ್ಟ್ ಇಯರ್, ಅದು ಹಿಂದಿನ ವರ್ಷ ಅಲ್ಲಿತ್ತು. ದಿ ವೇರ್ ಕುಕ್ಕಿಂಗ್ ದ್ಯಾಟ್ ಡೇ, ಆ ದಿನ ಅವ್ರು ಅಡುಗೆ ಮಾಡ್ತಿದ್ರು. ಐ ಆಮ್ ಕುಕ್ಕಿಂಗ್ ನೌ, ನಾನೀಗ ಅಡುಗೆ ಮಾಡ್ತಿದ್ದೇನೆ. ಯು ಆರ್ ಕುಕ್ಕಿಂಗ್ ಮೀಟ್, ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯಾ. ಶೀ ಈಸ್ ಕುಕ್ಕಿಂಗ್ ವೆಜಿಟೇಬಲ್ಸ್, ಅವಳು ತರಕಾರಿಯನ್ನು ಬೇಯಿಸುತ್ತಿದ್ದಾಳೆ. ಈಸ್ ಕುಕ್ಕಿಂಗ್ ರೈಸ್, ಅವನು ಅಕ್ಕಿಯನ್ನು ಬೇಯಿಸ್ತಿದ್ದಾನೆ. ಇಟ್ ಈಸ್ ಹಿಯರ್ ನೌ, ಅದು ಈಗ ಇಲ್ಲಿದೆ. ದೇ ಆರ್ ಕುಕ್ಕಿಂಗ್ ಫಾರ್ ಮಾಸ್, ಅವರು ಜನರಿಗಾಗಿ ಅಡುಗೆ ಮಾಡುತ್ತಿದ್ದಾರೆ. ಐ ಕುಕ್ ನೆಕ್ಸ್ಟ್ ಮಂತ್, ಇದು ಫ್ಯೂಚರ್ ಟೆನ್ಸ್, ಯಾವಾಗಿದ್ದು ಪ್ರೆಸೆಂಟ್ ಟೆನ್ಸ್. ನಾನು ಮುಂದಿನ ತಿಂಗಳ ಅಡುಗೆ ಮಾಡ್ತೇನೆ. ಯು ವಿಲ್ ಕುಕ್ ಟುಮಾರೋ ವಿತೌಟ್ ಫೇಲ್, ಓಕೆ, ನೀನು ನಾಳೆ ತಪ್ಪದೇ ಅಡುಗೆ ಮಾಡ್ತೀಯಾ, ಸರಿನಾ. ಶಿ ವಿಲ್ ಕುಕ್ ಬಿರಿಯಾನಿ ಫಾರ್ ಗೆಸ್ಟ್ಸ್, ಅವಳು ಅತಿಥಿಗಳಿಗಾಗಿ ಬಿರಿಯಾನಿಯನ್ನು ಮಾಡುತ್ತಾಳೆ. ಹಿ ವಿಲ್ ಪ್ರಿಪೇರ್ ಕಬಾಬ್, ಅವನು ಕಬಾಬ್ ತಯಾರು ಮಾಡುತ್ತಾನೆ. ಇಟ್ ವಿಲ್ ಬಿ ಹಿಯರ್ ನೆಕ್ಸ್ಟ್ ಇಯರ್, ಅದು ಮುಂದಿನ ವರ್ಷ ಇಲ್ಲಿರುತ್ತದೆ. ದಿಲ್ ಕುಕ್ ಡೆಲಿಷಿಯಸ್ ಫುಡ್, ಅವರು ರುಚಿಕರ ಅಡುಗೆ ಮಾಡುತ್ತಾರೆ. ಐ ಹೋಪ್ ನಿಮಗೆ ಇದರಿಂದ ಏನಾದರೂ ಒಂದು ಪ್ರಯೋಜನ ಆಗಿದೆ ಅನ್ಕೋತೀನಿ. ಪ್ರಯೋಜನ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ನ ಡ್ರಾಪ್ ಮಾಡಿ, ಫೀಡ್ಬ್ಯಾಕ್ನ ಕೊಡಿ.
ಥ್ಯಾಂಕ್ಸ್ ಫಾರ್ ಲರ್ನಿಂಗ್, ಡ್ರಾಪ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಫಾರ್ ಎನಿ ಪರ್ಟಿಕ್ಯುಲರ್ ರಿಕ್ವೆಸ್ಟ್. ನಿಮ್ಗೆ ಯಾವುದೋ ಒಂದು ವಿಡಿಯೋ ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಅಂತಂದರು ರಿಕ್ವೆಸ್ಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಕೀಪ್ ಲರ್ನಿಂಗ್. ಜೈ ಕನ್ನಡ. ಕನ್ನಡ ನಮ್ಮ ಉಸಿರು, ಕನ್ನಡವೇನೆ ಕುಣಿದಾಡುವುದೆನ್ನದೆ, ಕನ್ನಡವೇನೆ ಕಿವಿ ನಿಮಿರುವುದು. ಜೈ ಹಿಂದ್.